ಇರುವ ಗೊಂದಲಗಳೆಲ್ಲ ಸಾಲದೆಂಬಂತೆ ಮಗದೊಂದು ಈಗ ಜಾತಿ ಗಣತಿ ಅಸ್ತ್ರ ಕಾಂಗ್ರೆಸ್ಸು ಅಸ್ತ್ರವನ್ನಾಗಿ ಮಾಡ್ಕೊಂಬಿಟ್ಟಿದೆ ಸಹಜವಾಗಿ ಅದು ಕೂಡ ಇವಾಗ ಗಲಾಟೆಗೆ ಮುಂಭಾಗಕ್ಕೆ ಬಂತು ಕಾಂತರಾಜು ವರದಿಯನ್ನು ಶೀಘ್ರವೇ ಸರ್ಕಾರಕ್ಕೆ ಸಲ್ಲಿಸ್ತೀವಿ ಅಂತ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ತನ್ನ ಸಿದ್ಧತೆಯನ್ನು ಮಾಡ್ಕೋತಾ ಇದೆ ಹಾಗಾಗಿ ಹಲವಾರು ಮೇಲ್ವ ಅಂದರೆ ದೊಡ್ಡ ಸಮುದಾಯಗಳು ಲೈಕ್ ಲಿಂಗಾಯತರು ಒಕ್ಕಲಿಗರು ಸಂಖ್ಯೆ ಕಡಿಮೆ ಇದ್ರು ಸರಿ ಬ್ರಾಹ್ಮಣರು ಇವರೆಲ್ಲರೂ ಆ ಅದನ್ನೆಲ್ಲ ನಾವು ಒಪ್ಪಕ್ಕಾಗಲ್ಲ ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ನಿನ್ನೆ ಒಕ್ಕಲಿಗದ ಸಂಘದ ಆಶ್ರಯದಲ್ಲಿ ಸಭೆಯೆಲ್ಲ ಮುಗಿಯಿತು ಜಾತಿವಾದ ಅವರು ವಿರೋಧ ಮಾಡಿದ್ರು ಎಲ್ಲರೂ ಭಾಗವಹಿಸಿದ್ರು ಡಿ ಸಿ ಎಮ್ಮು ಡ್ಯಾಶ್ ಡ್ಯಾಶು ಎಲ್ಲರೂ ಆದರೆ ದಲಿತ ಮತ್ತು ಹಿಂದುಳಿದ ವರ್ಗಗಳು ಮಾತ್ರ ಇದನ್ನು ಜಾರಿ ಆಗಲೇಬೇಕು ಅಂತ ಅವರು ಅಂತಿದ್ದಾರೆ ಈ ಎಲ್ಲದರ ಮಧ್ಯೆ ರಾಹುಲ್ ಗಾಂಧಿ ಹೇಳ್ತಾರಂತೆ ವರದಿ ಜಾರಿ ಮಾಡಿ ಅಂತ ಹುಕುಮ್ ಕೊಟ್ಟಿದ್ದಾರಂತೆ ರಾಹುಲ್ ಗಾಂಧಿ ಯಾರು ಹುಕುಮ್ ಕೊಡೋಕ್ಕೆ ಒಬ್ರು ಎಂ ಪಿ ಅಷ್ಟೇ ಕೊಟ್ರ ಖರ್ಗೆ ಅವರು ಕೊಡಬೇಕಪ್ಪ ಹಾಂ ಏನೋ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಅವ್ರ ಪಕ್ಷಕ್ಕೆ ಅವರು ಅವ್ರ ಎಂ ಪಿ ಆಗಿದ್ರು ಅವರೇ ಅವ್ರಿಗೆ ದೊಡ್ಡಲ್ಲಿ ಸರಿ ಈ ಬೆಳವಣಿಗೆ ಸಿ ಎಂ ಈಗ ಸವಾಲು ಇವತ್ತು ಕೂಡ ಪರ ವಿರೋಧ ಹೇಳಿಕೆಗಳು ಸಿ ಎಂ ಮಾತ್ರ ಯಾರೇನಾದ್ರು ಹೇಳ್ಕೊಳ್ಳಪ್ಪ ಉತ್ತರ ಕೊಡೋಲ್ಲ ವರದಿ ಕೊಟ್ಟ ಮೇಲೆ ವಿಚಾರ ಮಾಡೋಣ ಅಂತ ಕೈ ತೊಳ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಯಾವ ಕಾರಣಕ್ಕೂ ಅದನ್ನು ಬಿಡುಗಡೆ ಮಾಡೋದಕ್ಕೆ ನಾವು ಬಿಡಲ್ಲ ಮುಖ್ಯಮಂತ್ರಿ ಇವಾಗ ಹೇಳಬೇಕು ನಿಮ್ಮ ಕ್ಯಾಬಿನೆಟ್ನ ಮಂತ್ರಿಗಳೇ ನಿಮ್ಮ ವಿಚಾರವನ್ನು ಒಪ್ಪಿಲ್ಲ ಹಾಗಾಗಿ ಅದನ್ನು ಬಿಡುಗಡೆ ಮಾಡ್ತಿರೋ ಇಲ್ಲೋ ಇದು ಬಹಿರಂಗವಾಗಿ ಇಡೀ ಕರ್ನಾಟಕ ರಾಜ್ಯ ಜನಕ್ಕೆ ಹೇಳಬೇಕು ನಿನ್ನೆಯಿಂದ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಶುರುವಾಗಿದೆ ಜಾತಿ ಗಣತಿ ಹಿಂದುಳಿದ ಇದ್ರ ಬಗ್ಗೆ ಕೊಟ್ಟಿಲ್ಲ ಕೊಟ್ಟವಾಗ ನಾವು ವಿಚಾರ ಮಾಡ್ತೀವಿ ಇದು ಕೊಟ್ಟಿಲ್ಲ ಅದನ್ನ ಯಾರು ಹೇಳಿದ ಕೆಲವು ಉತ್ತರ ಕೊಡ್ತಾ ಕುತ್ಕೊಳ್ಳಲ್ಲ ನಂಜಾವ್ದು ಅಂತ ಸ್ವಾಮೀಜಿಗಳು ಹೇಳಿದ್ರು ಇನ್ನೊಬ್ರು ಹೇಳಿದ್ರು ಕೆಲವು ಕೂಡ ನಮಗೆ ಇವತ್ತಿನವರಿಗೆ ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ ರಿಪೋರ್ಟ್ ಬಂದ ಮೇಲೆ ಮಾತಾಡ್ತೀವಿ ಇಟ್ಸ್ ಅ ಸೋಶಿಯೋ ಎಕನಾಮಿಕ್ ಸರ್ವೆ ಆಫ್ ಆಲ್ ಕಮ್ಯುನಿಟಿ ಕಾಂತರಾಜ್ ವರದಿ ಅಂತಕ್ಕಂಥದ್ದು ರಾಜಕೀಯ ವಸ್ತು ಅಲ್ಲ ಎಲ್ಲರ ಜನರ ಹಿತವನ್ನ ಕಾಪಾಡಬೇಕಾದಂತಹ ಒಂದು ವರದಿ ನಮ್ಮ ಸ್ವಾಮೀಜಿಗಳೇನು ಬೇಡಿಕೆಯನ್ನ ಇಟ್ಟಿದ್ದಾರೆ ಸಮಾಜದ ದೃಷ್ಟಿಯಿಂದ ಅದಕ್ಕೆಲ್ಲನೂ ಕೂಡ ನಾವು ಬೆಂಬಲವನ್ನ ವ್ಯಕ್ತಪಡಿಸಬೇಕಾಗುತ್ತೆ ನಾವು ಇದನ್ನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡದೆ ನಿಮಗೆ ನಾನೇನು ಹೇಳಕ್ತ ಪ್ರಣಾಳಿಕೆಯಲ್ಲಿ ನಾವು ಐಕ್ಯತಾ ಸಮಯ ಚಿತ್ರದುರ್ಗದಲ್ಲಿ ಮಾಡೋ ತೀರ್ಮಾನ ತಗೊಂಡಿದ್ದೇವೆ ಆದಷ್ಟು ಬೇಗ ಸಹೋದ್ಯೋಗಿಗಳೇ ಈ ರೀತಿ ಅಪಸ್ವರ ಬರೋದ್ರಿಂದ ಸರ್ಕಾರಕ್ಕೆ ಟೆಕ್ನಿಕಲಿ ಟೆಕ್ನಿಕಲಿ ಇನ್ನೂ ಅದು ಸಂಪುಟಕ್ಕೆ ಬಂದಿಲ್ಲ ಟೆಕ್ನಿಕಲ್ ಆಗಿ ತಾಂತ್ರಿಕವಾಗಿ ಹಾಗಾಗಿ ಅವರ ನಿಲುವುಗಳು ಈಗ ಏನೇ ಇದ್ರೂ ಅದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಇದೆ ಸರ್ಕಾರಕ್ಕಿನ್ನೂ ಬಂದಿಲ್ಲ ಸರ್ಕಾರಕ್ಕೆ ಬಂದ ಮೇಲೆ ಅದು ಸಂಪುಟಕ್ಕೆ ಬಂದಾದ ಮೇಲೆ ಇವರ ನಿಲುವುಗಳೇನು ಅಂತ ನಾನು ನೋಡಬೇಕು ಸರಿ ವರದಿ ಸರ್ಕಾರದ ಕೈ ಸೇರುವವರೆಗೆ ದೇರ್ ಇಸ್ ನೋ ಪಾಯಿಂಟ್ ಇನ್ ಟಾಕಿಂಗ್ ಬಂದ ತೊಗಡೆ ಅದು ಜಾರಿಗೆ ಬರಬೇಕು ಅಂತ ಏನಿಲ್ಲ ಸರ್ಕಾರಕ್ಕೆ ವರದಿ ಕೊಟ್ಟ ತಕ್ಷಣ ಆಟೋಮ್ಯಾಟಿಕ್ ಆಗಿ ಅದು ಹದಿನೈದು ದಿನದ ಒಳಗಡೆ ಜಾರಿ ಅಂತೇನಿಲ್ಲ ಹಾಗೇನಿಲ್ಲ ಚುನಾವಣೆ ಮುಂಚೆ ಯಾವಾಗ ಬೇಕಾದ್ರೂ ಆಗ್ಬಹುದು ನನಗೆ ಗೊತ್ತಿಲ್ಲ ಸರ್ಕಾರ ವರದಿಯನ್ನು ಒಪ್ಕೋಬಹುದು ವರದಿಯನ್ನು ತಿರಸ್ಕಾರ ಮಾಡಬಹುದು ಅಥವಾ ಹೊಸ ಸಮೀಕ್ಷೆಗೆ ಆದೇಶ ಕೊಡಬಹುದು ಏನ್ ಬೇಕಾದ್ರೂ ಮಾಡಬಹುದು ಹಾಗಾಗಿ ಈ ವರದಿಯವರು ಕೊಡಿ ಅಂತ ಫಸ್ಟ್ ಹೇಳಬೇಕು ಯಾರು ಕೊಡೋದೇ ಆದರೆ ಇಲ್ಲದಿದ್ರೆ ಪ್ರಯೋಜನ ಇಲ್ಲ ಈ ಟಾಕ್ ಇನ್ನು ಸಿಎಂ ದಂಗಲ್ ನಡುವೆ ಜಮೀರ್ ಅಹಮದ್ ಈ ಹಿಂದೆ ರಾಜಸ್ಥಾನದಲ್ಲಿ ಆಡಿದ ಮತ್ತೊಂದು ಏನಿದೆ ಅದು ಇವಾಗ ವಿವಾದ ಕಾರಣವಾಯಿತು ಜೈಪುರ ಪ್ರವಾಸದಲ್ಲಿದ್ದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಮುಸ್ಲಿಮರೇ ಕಾರಣ ಕರ್ನಾಟಕದ ಮಸೀದಿಗಳಲ್ಲಿ ನಾವು ಸಭೆ ಮಾಡಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ವಿ ಮನವಿ ಮಾಡಿದ್ವಿ ಎಲ್ಲಾ ಹಂತದಲ್ಲಿ ರೀಚ್ ಮಾಡಿ ವಿಶ್ವಾಸ ಗಳಿಸಿದ್ವಿ ಹೀಗಾಗಿ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರು ಇದೀಗ ಇದು ವೈರಲ್ ಆಗಿ ಜಮೀರ್ ಧಾರ್ಮಿಕ ಸ್ಥಳಗಳನ್ನು ರಾಜಕೀಯಕ್ಕೆ ಬಳಕೆ ಮಾಡಿಕೊಳ್ತಿರುವುದು ಸರಿಯಲ್ಲ ಕಾಂಗ್ರೆಸ್ನ ಒಡೆದು ಆಡುವಂತಹ ನೀತಿಗೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಟ್ವೀಟ್ ಮಾಡಿದ ಬಿಜೆಪಿ ಕಿಡಿಕಾರಿದೆ हम लोग ये लगातार जो इनके जुल्मा देखे हम लोग लगातार छह आठ महीने से इंडोर मीटिंग करते थे कभी हम लोग दिखा रहे नहीं हम लोग क्या करते करके हम किसको दिखा रहे हासिम बाबा अच्छी तरह से जाते हैं मैं जो भी हम लोग जो भी कंटेट डेवलपमेंट तो में हासिम बाबा सबको बताता था इन्हें हर उलमा को लेके अरु मस्जिद के मोहजुन के इमाम सारे को कॉन्फ्रेंस में लेके ಚುನಾವಣೆ ಬಂದಾಗ ಈ ನಾಡಿನ ಜನತೆ ಯಾರು ಏನ್ ಮಾಡಿದ್ದಾರೆ ಏನು ಅಂತಕ್ಕಂಥದ್ದು ಒಂದು ಸಮುದಾಯದ ಮೇಲೆಲ್ಲ ನೂರಾರು ಸಮುದಾಯ ಇದೆ ಎಂ ಪಿ ಚುನಾವಣೆ ಬಂದಾಗ ಇಡೀ ದೇಶ ಮೋದಿ ಮೋದಿ ಇರಬೇಕು ಈ ರಾಷ್ಟ್ರಕ್ಕೆ ತೋರಿಸ್ಕೊಟ್ಟಿದ್ದಾರೆ ಈ ಸಲೂ ಅದೇ ರೀತಿ ತೋರಿಸ್ತಾರೆ ಎಲ್ಲಾ ಕಮ್ಯುನಿಟಿಯರು ಸೇರಿ ರಾಜ್ಯದ ಪ್ರತಿ ಸಮಾಜದ ಎಲ್ಲರೂ ಸೇರಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಬರಲಿಕ್ಕೆ ಕಾರಣ ಕರ್ತಿದ್ದಾರೆ ಅದು ಇರ್ಬೋದು ಗೆದ್ದಿರೋ ಶಾಸಕರ ಸಂಖ್ಯೆಯಲ್ಲಿ ಬಟ್ ಮುಸ್ಲಿಮರೇ ಬಹುತಂಕ ಬಹುತೇಕ ಮತಗಳನ್ನು ಕಾಂಗ್ರೆಸ್ಗೆ ಮಾತ್ರವೇ ಕೊಟ್ಟಿರಬಹುದು ಏನು ಸುಳ್ಳಲ್ವಲ್ಲ ಪೂರ್ತಿ ಕಾಂಟ್ರಿಬ್ಯೂಷನ್ ಬಹಳಷ್ಟು ಕ್ಷೇತ್ರಗಳಲ್ಲಿ ಇರಬಹುದು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಕಾರಣನೇ ಮುಸ್ಲಿಮರು ಅಂತ ಒಂದು ಇಪ್ಪತ್ತೈದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮುಸ್ಲಿಮರು ಟೈಟ್ ಆಗಿ ಓಟ್ ಹಾಕಿದ್ರಿಂದಾನೆ ಕಾಂಗ್ರೆಸ್ ಗೆದ್ದಿರಬಹುದು ಸೇ ಫಾರ್ ಎಕ್ಸಾಂಪಲ್ ರಾಮನಗರ ಮುಸ್ಲಿಮರು ಟೈಟ್ ಆಗಿ ಹಾಕಿ ಗೌಡ್ರದ್ದು ಚೂರು ಓಟ್ ಸ್ಪ್ಲಿಟ್ ಆಗಿದ್ರಿಂದ ತಾನೇ ರಾಮನಗರದಲ್ಲಿ ಕಾಂಗ್ರೆಸ್ ಗೆದ್ದಿರೋದು ನ್ಯಾರೋ ಮಾರ್ಜಿನ್ ಇರೋ ಜಾಗದಲ್ಲಿ ಮುಸ್ಲಿಂ ರೋಡ್ ಸ್ಪ್ಲಿಟ್ ಆಗಿಲ್ಲ ಹಂಗಾಗಿ ಗೆದ್ದಿರ್ಬೋದು ಯಾರಿಲ್ಲ ಅಂದರು ಅದನ್ನ ಹದಿನೈದು ಇಪ್ಪತ್ತು ಕಷ್ಟ ಗೆದ್ದಿರ್ಬೋದು ಧಾರ್ಮಿಕ ಸ್ಥಳಗಳನ್ನ ಈ ರೀತಿ ಸೊ ದ ಪಾಯಿಂಟ್ ನೌ ಈಸ್ ಅವ್ರು ಯಾರು ಓಟ್ ಕೊಟ್ರು ಯಾರನ್ನ ಗೆಲ್ಸಿದ್ರು ಮುಸ್ಲಿಮರು ಕಾಂಗ್ರೆಸ್ ಬಿಟ್ಟು ಬೇರೆಯವ್ರಿಗೆ ಓಟ್ ಕೊಡಲ್ಲ ಅನ್ನೋದು ಎಲ್ಲವನ್ಗೂ ಗೊತ್ತದು ಅದ್ರ ಏನು ಹೊಸದಿದೆ ಅದ್ರ ಸುದ್ದಿ ಜೆಡಿಎಸ್ ನಮಗೆ ಬಂತು ಜೆಡಿಎಸ್ ಹೋಗಲ್ಲ ಅನ್ನೋದು ಗೊತ್ತಿತ್ತು ಎಲ್ಲಾರ್ಗು ಯಾರು ಹೇಳಿದ್ದು ಜೆ ಡಿ ಎಸ್ ಹೋಗುತ್ತೆ ಮುಸ್ಲಿಮರು ಎರಡೋ ಮೂರೋ ಕ್ಷೇತ್ರದಲ್ಲಿ ಅವರ ಅನಿವಾರ್ಯತೆಗೂ ಅವ್ರು ಜೆ ಡಿ ಎಸ್ ಹಾಕಿದ್ದಾರೆ ಅಂತ ಇತ್ತು ಲೆಕ್ಕಾಚಾರ ಈಗಲೂ ಹಂಗೆ ಇದೆ ನಮ್ಮ ಹತ್ರ ಲೆಕ್ಕಾಚಾರ ನಮಗೇನು ಸಂಬಂಧ ಇಲ್ಲ ಯಾರ ಪಕ್ಷ ಏನು ಅಂತ ಬಟ್ ಈ ಟ್ರಬಲ್ ಈ ಹೇಳಿಕೆಯಲ್ಲಿ ಏನು ಅಂತಂದರೆ ಮಸೀದಿಗಳಲ್ಲಿ ಕರ್ನಾಟಕದ ಮಸೀದಿಗಳಲ್ಲಿ ಸಭೆ ಮಾಡಿ ಒಗ್ಗಟ್ಟು ಪ್ರದರ್ಶನಕ್ಕೆ ಮನವಿ ಮಾಡಿದ್ವಿ ಅದು ಚುನಾವಣಾ ಅಕ್ರಮ ಅಥವಾ ಚುನಾವಣಾ ನೀತಿ ಸಂಹಿತೆಯ ಒಳಗಡೆ ಬರುತ್ತಾ ಬರವಲ್ಲ ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಡಿಸೈಡ್ ಮಾಡ್ಬೇಕು ಆ ಹೇಳಿಕೆ ಮೇಲೆ ಎಲ್ಲ ರೀತಿಯಲ್ಲೂ ರೀಚ್ ಮಾಡಿ ಈಗ ನಾಳೆ ಅದು ಓಕೆ ಅನ್ನೋದು ದೇವಸ್ಥಾನಗಳಲ್ಲಿ ಸಭೆ ಮಾಡಿ ಮತಗಳನ್ನು ಕೇಳಬಹುದು ಮಾಡಿದ್ರೆ ಗಲಾಟೆ ಆಗುತ್ತೆ ಏನ್ ದೇವಸ್ಥಾನದಲ್ಲಿ ಕೇಳೋದು ಹೆಂಗ್ ಕೇಳ್ತಾರೆ ದೇವಸ್ಥಾನದಲ್ಲಿ ಹಗರ ಮಸೀದಿಲೂ ಕೇಳೋಂಗಿಲ್ಲ ಅಂತ ನಿಯಮದಲ್ಲಿದೆ ಎಲ್ಲರಿಗೂ ನಿಯಮ ನಿಯಮದಲ್ಲಿದೆ ಹಾಗಾಗಿ ಇವರ ಹೇಳಿಕೆಯನ್ನು ಇಟ್ಟುಕೊಂಡು ಎಲೆಕ್ಷನ್ ಕಮಿಷನ್ ಬೇಕಾದರೆ ಒಂದ್ಸರಿ ಚೆಕ್ ಮಾಡಬಹುದು ಅಕ್ರಮದ ವ್ಯಾಪ್ತಿ ಒಳಕ್ಕೆ ಇದು ಬರುತ್ತಾ ಬರಲ್ಲವಾ ಅಂತ ಮಾಡ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಭೂಮಿ ಪೂಜೆಯಿಂದ ಹೇಳ್ತಿಯೊಂದರೂ ಪ್ರಧಾನಿ ಪಾತ್ರ ವಹಿಸಿದರೆ ಸಹಜವಾಗಿ ವಹಿಸ್ತಾರೆ ಅದಕ್ಕೋಸ್ಕರ ಪೈಟಿಂಗ್ ಮಾಡ್ಕಂಡು ಬಂದಿರೋರುಗಳು ಬಿಡ್ತಾರಾ ಹಾಂ ಮತ್ತೆ ಇಪ್ಪತ್ತೆರಡರಂದು ಏನು ಮಾಡ್ತಾರಂತೆ ಅಂದರೆ ಮಂದಿರಕ್ಕೆ ರಾಮಲಲ್ಲಾ ಮೂರ್ತಿಯನ್ನು ಅವರೇ ಹೊತ್ಕೊಂಡು ಬರ್ತಾರಂತೆ ಅಂತ ಅವ್ರ ಜೊತೆಯಲ್ಲಿ ಯಾರೋ ನಾಲ್ಕು ಜನ ತಾತ್ಕಾಲಿಕ ಮಂದಿರದಿಂದ ರಾಮ ಮಂದಿರದವರೆಗೂ ಮೆರವಣಿಗೆ ಹೋಗುತ್ತೆ ಒಂದು ಐನೂರು ಮೀಟರ್ ಅಷ್ಟು ಗರ್ಭಗುಡಿವರೆಗೆ ಅವರು ಹೊತ್ಕೊಂಡು ಹೋಗ್ತಾರೆ ಪ್ರಧಾನಿಗೆ ಸಿ ಎಮ್ ಯೋಗಿ ಆರ್ ಎಸ್ ಎಸ್ ಮುಖ್ಯಸ್ಥರು ಯಾರ್ಯಾರೋ ಅಥವಾ ಅವ್ರು ಯಾರೋ ಟ್ರಸ್ಟ್ ಮೆಂಬರ್ಗಳು ಅವರೆಲ್ಲರೂ ಸಾತ್ ಕೊಡ್ತಾರೆ ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ ರಾಮಂದು ಪ್ರಾಣ ಪ್ರತಿಷ್ಠಾಪನೆ ಇಪ್ಪತ್ತೆರಡರ ಬೆಳಗ್ಗೆ ಹನ್ನೊಂದುವರೆಯಿಂದ ಹನ್ನೆರಡುವರೆ ಒಳಗಡೆ ಮತ್ತೆ ತಾಜ್ಮಹಲ್ ವಿವಾದ ಶುರುವಾಯಿತು ವಿಶ್ವ ಪ್ರಸಿದ್ಧ ತಾಜ್ಮಹಲ್ ನಿರ್ಮಿಸಿದ್ದು ಮೊಘಲ್ರ ದೊರೆ ಶಹಜಹಾನ್ ಅಲ್ಲ ಹೀಗಾಗಿ ಇತಿಹಾಸ ತಿದ್ದುಪಡಿ ಮಾಡಬೇಕು ಅಂತ ಕೋರಿ ದೆಹಲಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದು ಸಲ್ಲಿಕೆಯಾಗಿದೆ ಇಂದು ಈ ಅರ್ಜಿಯ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಈ ಬಗ್ಗೆ ತನಿಖೆ ನಡೆಸುವಂತೆ ಪುರಾತತ್ವ ಇಲಾಖೆಗೆ ನಿರ್ದೇಶನ ಕೊಟ್ಟಿದೆ ತಾಜ್ಮಹಲನ್ನು ಕಟ್ಟಿದ್ದು ಯಾರು ಅಂತ ಭಾರತೀಯರನ್ನ ಸಾಮಾನ್ಯವಾಗಿ ಕೇಳಿದ್ರೆ ನಮಗೆ ಮಾಡಿರುವ ಚರಿತ್ರೆಯ ಬೋಧನೆಯ ಪ್ರಕಾರ ಶಾಲೆಗಳಲ್ಲಿ ಇನ್ನೆಲ್ಲೂ ಅಲ್ವಲ್ಲ ಶಾಲೆಗಳಲ್ಲಿ ಅಥವಾ ರೆಕಾರ್ಡೆಡ್ ಇದರಲ್ಲಿ ತಾಜ್ಮಹಲ್ ಕಟ್ಟಿಸಿದ್ದು ಶಾಜಹಾನ್ ಮುಮ್ತಾಸಕ್ಕೋಸ್ಕರ ಕಟ್ಟಿಸಿದ್ದು ನಾವು ಇದು ಪ್ರೀತಿಯ ಮಹಲು ಪ್ರೀತಿಯ ಇದು ಸಿಂಬಲ್ ಆಫ್ ಲವ್ ಡ್ಯಾಶ್ 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 ಅಂತ ಎಲ್ಲರೂ ಹೇಳ್ತಾ ಇರಬೇಕಾರೆ ಬಟ್ ಕಳೆದ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಅದಕ್ಕೆ ಹಿಂದೆ ಅಷ್ಟಾಗಿರಲಿಲ್ಲ ಅದು ಇದ್ದರೂ ಕೇಳಿಸ್ತಿರಲಿಲ್ಲ ಭಾಳ ಅದೊಂದು ಡಿಸ್ಪ್ಯೂಟ್ ಆಗಿ ಬಂದಿದೆ ಅದು ತೇಜೋ ಮಹಲ್ ಅದು ತಾಜ್ ಮಹಲ್ ಅಲ್ಲ ತೇಜೋ ಮಹಲ್ ಅದು ಶಿವಂದು ಜಾಗ ಅಂತ ಈ ಥರ ರಾಮಮಂದಿರದ ಗಲಾಟೆ ಆದ ನಂತರ ಅಂದರೆ ಅಯೋಧ್ಯೆದು ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಬರಲಿಕ್ಕೆ ಪ್ರಾರಂಭ ಆಯಿತು ಈ ವಾದಕ್ಕೆ ಅಂದರೆ ಭಿನ್ನ ವಾದಕ್ಕೆ ಅದು ಈಗ ಕಾಶಿ ಬೇರೆ ಬೇರೆ ಕಡೆ ಇದೆ ಎಲ್ಲ ಕಡೆ ವಾದಗಳು ಬಂತು ಈ ವ್ಯಕ್ತಿ ಯಾರಿಗ ಹಾಕಿದ್ದಾರೆ ಅರ್ಜಿಯನ್ನ ಹೈಕೋರ್ಟ್ಗೆ ಹೈಕೋರ್ಟ್ಗೆ ಯಾರೋ ಹಾಕಿದ್ದಾರೆ ಅವ್ರು ಹಾಕಿ ಮಾಡಿರೋ ವಾದಾನೇ ಫೈನಲ್ ಅಂತಾನೂ ಅಲ್ಲ ಅವ್ರು ಹೇಳ್ತಾರೆ ಇದು ರಾಜ ಮಾನ್ ಸಿಂಗ್ ನಿರ್ಮಿಸಿದ ಅರಮನೆ ಶಹಜಹಾನ್ ಇದನ್ನು ಮಮತಾಜ್ ಸಮಾಧಿ ಸ್ಥಳವಾಗಿಸ್ಬಿಟ್ಟ ಈಗಿರೋದದು ಮಹಲಿನ ನವೀಕೃತ ರೂಪ ಅಷ್ಟೇ ತಾಜ್ಮಹಲ್ ನಿರ್ಮಿಸೋದಕ್ಕೆ ಮಾನ್ ಮಾನ್ಸಿಂಗ್ ಮಹಲ್ ಕೆಡವಿಲ್ಲ ಅಯ್ಯೋ ಇವನು ಶಹಜಹಾನ್ ಶಹಜಹಾನ್ ಪತ್ನಿ ಮಮತಾ ಸತ್ತಿರದ ಆರು ಸಾವಿರದ ಆರುನೂರ ಮೂವತ್ತೊಂದರಲ್ಲಿ ತಾಜ್ಮಹಲ್ ನಿರ್ಮಾಣಗೊಂಡಿರೋದು ಸಾವಿರದ ಆರುನೂರ ನಲವತ್ತ ಎಂಟರಲ್ಲಿ ತಾಜ್ಮಹಲ್ ಕುರಿತಾಗಿ ಎ ಎಸ್ ಐ ಇ ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇದೆ ಇದನ್ನು ತೆಗೀಬೇಕು ಇತಿಹಾಸದಿಂದ ಡ್ಯಾಶ್ ಡ್ಯಾಶ್ ಕಾಲಮಾನದ ಬಗ್ಗೆ ಅಧ್ಯಯನ ನಡೀಬೇಕು ಅಂತೆಲ್ಲ ಅವರು ಕೇಳಿದ್ದಾರೆ ಕೋರ್ಟು ಆಯಿತು ಅಧ್ಯಯನ ಆಗಲಿ ಎಂದಿದ್ದಾರೆ ಅಧ್ಯಯನ ಆಗಲಿ ಏನೀಗ ಬಟ್ ಈ ವ್ಯಕ್ತಿ ಹೇಳಿದ ವಾದಾನೇ ಸರಿ ಅಥವಾ ಹೈಕೋರ್ಟ್ ಇದಕ್ಕೆ ಅಧ್ಯಯನಕ್ಕೆ ಆದೇಶ ಕೊಟ್ಬಿಡ್ತು ತಕ್ಷಣ ಆ ಮುಗಿತು ತಾಜ್ಮಹಲ್ ಅಲ್ವಂತಪ್ಪ ತಾಜ್ಮಲ್ ಇದಂತೆ ದೇವಸ್ಥಾನ ನಿರ್ಧಾರ ಏನಿಲ್ಲ ಆಗಬೇಕಾಗೂ ಇಲ್ಲ ಡೆತ್ ಅವ್ರಿ ಹೇಳ್ತಾ ಇದ್ರಲ್ಲ ಅದು ಒಂದು ಮ್ಯಾಚ್ ಇದ್ರಲ್ಲೇ ಅದಕ್ಕೆ ಬೇಕಾದ ಪೂರ್ವಕ ಸವಾಲು ಯಾರೋ ಹೇಳಿಬಿಟ್ಟು ಎರಡು ಇಸ್ವಿ ಹೇಳ್ಬಿಟ್ಟ ತಕ್ಷಣ ಎಲ್ಲ ತೀರ್ಮಾನ ಆಗಲ್ಲ ಹಂಗೆ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಅಥವಾ ಐತಿಹಾಸಿಕ ದಾಖಲೆಗಳು ಅಥವಾ ಶಿಲಾಶಾಸನಗಳು ಅದು ಸಂಬಂಧಿತ ಇತರೆ ಸಾಕ್ಷ್ಯಗಳು ಎಲ್ಲವೂ ಬೇಕಾಗತ್ತೆ ಅದನ್ನು ಎ ಎಸ್ ಐ ಹೊರಟಿದೆ ಮಾಡಲಿ ಅಷ್ಟೇ